ಕೆಲವು ದಿವಸಗಳಿಂದ ಶಾಲೆಗಳ ಡ್ರೆಸ್ ಕೋಡ್ಗಳ ಬಗ್ಗೆ ಹಲವಾರು ವಿವಾದಗಳು ಸೃಷ್ಟಿಯಾಗಿತ್ತು ಅದು ಹೈಕೋರ್ಟಿನ ಮೆಟ್ಟಿಲು ಕೂಡ ಏರಿತ್ತು ಎರಡು ಕಡೆ ಬಿಸಿ ವಾತಾವರಣವನ್ನು ಕೂಡ ನಾವು ನೋಡಿದ್ದೇವೆ ನಾವು ಎಲ್ಲರಿಗೂ ಕೂಡ ಶಾಂತಿಯಿಂದ ಇರಬೇಕು ಇದು ಹೈಕೋರ್ಟಿನ ಮೆಟ್ಟಿಲು ಏರಿದ್ರಿಂದ ನ್ಯಾಯಾಲಯದಲ್ಲಿ ಏನಾಗ್ತದೆ ಅನ್ನೋದನ್ನು ನಾವೆಲ್ಲರೂ ಗೌರವಿಸಬೇಕಾಗ್ತದೆ ಅಂತ ಮಾತನ್ನು ನಾನು ಹೇಳ್ಕೊಂತ ಬಂದಿದ್ದೇನೆ ಇವತ್ತು ಕೂಡ ಮಾತನ್ನು ಹೇಳಿದೆ ಬೆಳಗ್ಗೆ ನಾನು ವಿಶೇಷವಾಗಿ ಮಕ್ಕಳಲ್ಲಿ ಗೊಂದಲ ಕಡಿಮೆ ಆಗಿದೆ ಕಳೆದ 2 ದಿವಸದಿಂದ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಎಲ್ಲಿ ಕೂಡ ನಡೆದಿಲ್ಲ ಆದರೆ ಹೊರಗಡೆ ಅವರ ಪ್ರಚೋದನೆ ಕೆಲವು ಕಡೆ ನಾವು ನೋಡ್ತಾ ಇರೋದ್ರಿಂದ ಅವರು ಕೂಡ ಶಾಂತವಾಗಿರಬೇಕು ಅನ್ನುವಂತ ಮನವಿಯನ್ನು ಇವತ್ತು ಬೆಳಗ್ಗೆ ನಾನು ಮಾಡಿದ ಮಾಧ್ಯಮ ಕೂಡ ಮಾಡಿದ್ದೀನಿ ಈಗ ಏನಾದರೂ ಕೆಲವು ದೃಶ್ಯಾವಳಿಗಳೆಲ್ಲ ಕಳೆದ 2 ದಿವಸಗಳ ಹಿಂದಿರುವಂಥ ದೃಶ್ಯಾವಳಿಗಳು ಸದ್ಯಕ್ಕೆ ಶಾಲಾ ಆವರಣಗಳು ಪಿಯುಸಿ ಕಾಲೇಜ್ ಆವರಣಗಳು ಮಕ್ಕಳೆಲ್ಲರೂ ಕೂಡ ಸಂಯಮದಿಂದ ವರ್ತಿಸ್ತಾ ಇದ್ದಾರೆ ಮಕ್ಕಳು ಶಾಲಾ ಆವರಣದಲ್ಲಿ ಪಿಯುಸಿ ಕಾಲೇಜ್ ಆವರಣದಲ್ಲಿ ಸಂಯಮದಿಂದ ವರ್ತಿಸ್ತಾ ಇದ್ದಾರೆ ಅವರಿಗೆ ನಾನು ಅತ್ಯಂತ ಪ್ರೀತಿದಾಯಕವಾದಂತ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ ಮೊದಲು ಸಿಂಗಲ್ ಜಡ್ಜಿನ ಅವರ ಮುಂದೆ ಆನರಬಲ್ ಜಸ್ಟಿಸ್ ಮುಂದೆ ನಡೆದು ಇವತ್ತು 3 ಜಡ್ಜಸ್ ಬೆಂಚ್ ಮುಂದೆ ಮುಖ್ಯ ನಮ್ಮ ಹೈಕೋರ್ಟಿನ ನ್ಯಾಯಾಧೀಶರ ಮುಂದೆ ನಡೆದಂಥ ವಿಚಾರಣೆಯಲ್ಲಿ ಅವರು ಆದೇಶವನ್ನು ಮಾಡಿದ್ದಾರೆ ನಾವು ಇದನ್ನು ಡೇ ಟು ಡೇ ಬೇಸಸ್ ಮೇಲೆ ಹಿಯರ್ ಮಾಡ್ತೀವಿ ಅಲ್ಲಿವರೆಗೂ ಎಲ್ಲರೂ ಶಾಂತಿ ಕಾಪಾಡ್ಕೋಬೇಕು ಶಾಂತಿ ಆಗಬೇಕಾದ್ರೆ ಕಾಲೇಜಿನಲ್ಲಿ ಯಾವುದೇ ಧಾರ್ಮಿಕವಾದಂಥ ಡ್ರೆಸ್ಸನ್ನು ಹಾಕ್ಕೊಳ್ಳೋದು ಬೇಡ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಶಾಲೆಗಳು ಪ್ರಾರಂಭ ಆಗೋದಕ್ಕೆ ಕೂಡ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಒಂದು ಕಡೆ ಶಾಲಾ ಕಾಲೇಜ್ ಆವರಣದಲ್ಲಿ ಶಾಂತಿ ನೆಲೆಸಬೇಕು ಎಲ್ಲ ಮಕ್ಕಳು ಯಾವುದೇ ಭೇದ ಭಾವ ಇಲ್ಲದೆ ಒಗ್ಗಟ್ಟಾಗಿ ವಿದ್ಯಾರ್ಜನೆಯನ್ನು ಮಾಡಬೇಕಾಗುತ್ತೆ ಅದರ ಜೊತೆಗೆ ಲಾ ಆ್ಯಂಡ್ ಆರ್ಡರ್ ಕೂಡ ಮೇಂಟೈನ್ ಮಾಡುವಂಥ ಜವಾಬ್ದಾರಿ ನಮ್ಮ ಸರ್ಕಾರದಿದೆ ಹೀಗಾಗಿ ನಾವೆಲ್ಲ ಎಜುಕೇಷನ್ ಮಂತ್ರಿಗಳು ಹೋಮ್ ಮಿನಿಸ್ಟರ್ಸು ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಹಿರಿಯ ಅಧಿಕಾರಿಗಳು ಪೊಲೀಸಿನ ಹಿರಿಯ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಸೋಮವಾರದಿಂದ 10ನೇ ತರಗತಿವರೆಗೆ ಅಂದರೆ ಹೈಸ್ಕೂಲ್ವರೆಗೂ ಕೂಡ ಕಾಲೇಜ್ ಪ್ರಾರಂಭ ಆಗುತ್ತೆ 2ನೇ ಸ್ಟೇಜಲ್ಲಿ PUC ಮತ್ತು ಡಿಗ್ರಿ ಕಾಲೇಜ್ಗಳನ್ನು ಆರಂಭ ಮಾಡ್ತೀವಿ ಮೊದಲನೇ ಸ್ಟೇಜಲ್ಲಿ ಸೋಮವಾರ ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡ್ತೀವಿ ಅಪ್ ಟು SSLC ಅಪ್ ಟು 10th ಸ್ಟ್ಯಾಂಡರ್ಡ್ ಅಪ್ ಟು 10ನೇ ತರಗತಿ ನಿನ್ನ ಬುದ್ಧಿವಂತ ಅಂತ ಅನ್ಕೊಂಡೆ ಆಮೇಲೆ ಸೆಕೆಂಡ್ ಸ್ಟೇಜಲ್ಲಿ PUC ಗಳ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ ನಾಳೆ ಸಾಯಂಕಾಲ ನಾವೆಲ್ಲ ಸಚಿವರು ಒಟ್ಟಿಗೆ ಸಾಯಂಕಾಲ 5 ಗಂಟೆಗೆ ವಿಡಿಯೋ ಕಾನ್ಫರೆನ್ಸನ್ನು ಮಾಡ್ತಾ ಇದ್ದೇನೆ ಎಲ್ಲ DCಗಳು SPಗಳು DDPI ಮತ್ತು ZPCO ಅವರು ಒಳಗೊಂಡಂಥ ಒಂದು ವಿಡಿಯೋ ಕಾನ್ಫರೆನ್ಸನ್ನು ಮಾಡ್ತೇನೆ ಒಂದು ಅಲ್ಲಿರುವಂಥ ಜಿಲ್ಲೆಗಳಲ್ಲಿರುವಂಥ ಗ್ರೌಂಡ್ ಸ್ಥಿತಿ ಏನಿದೆ ಅನ್ನೋದನ್ನು ಪಡ್ಕೊಂಡು ಅವ್ರ ಕೆಲವು ಡೈರೆಕ್ಷನ್ಸನ್ನು ಕೂಡ ನಾವು ಕೊಡಲಿದ್ದೇನೆ ನಿರಂತರವಾಗಿ ನಮ್ಮ ಮಂತ್ರಿಗಳು ಎಜುಕೇಷನ್ ಮಂತ್ರಿಗಳು ನಾವು ಗೃಹ ಸಚಿವರು ನಿರಂತರವಾಗಿ ಸಂಪರ್ಕದಲ್ಲಿರ್ತೀವಿ ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ
ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸಂಪರ್ಕದಲ್ಲಿ ಇರೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ನವರು ಬೆಳಗ್ಗೆನೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ ಅದೇ ರೀತಿ ಹೋಮ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಕೂಡ ನಿರಂತರವಾಗಿ ಎಸ್ಪಿಗಳ ಜೊತೆಗೆ ಸಂಪರ್ಕದಲ್ಲಿ ಇರ್ತಾರೆ ನಾವು ಬರುವಂತ ದಿನಗಳಲ್ಲಿ ಎಲ್ಲಿವರೆಗೂ ಹೈಕೋರ್ಟ್ ಆದೇಶ ಆಗೋದಿಲ್ಲ ಅಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತು ಎಜುಕೇಶನ್ ಈ ಎರಡು ಕೂಡ ಮುಂದುವರಿಬೇಕಾಗುತ್ತದೆ ಆ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ಳೋಣ ಸರ್ ಇದೇ ಪೂರ್ವಕವಾಗಿ ಒಂದು ಪ್ರಶ್ನೆ ಸೆಕೆಂಡ್ ಸ್ಟೇಜ್ ಅಂದ್ರೆ ಯಾವ ಅದನ್ನ ಹೇಳ್ತೀನಿ ಸರ್ ಸರ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಈಗಾಗಲೇ ಆರೋಪ ಇತ್ತು ಅಹಿತಕರ ಘಟಕ ಆಗಿದ್ದು ನಮ್ಮ ಚಾನೆಲ್ ಅವರು ನಮಗೆ ನಾನು ಏನು ಹೇಳಿದ್ದೀನಿ ಫಸ್ಟ್ ಫೇಸ್ 10th ಸ್ಟ್ಯಾಂಡರ್ಡ್ ಸೋಮವಾರ ಓಪನ್ ಆಗುತ್ತೆ ಮುಂದಿನ ಪ್ರಕಟಣೆಗೆ ಕಾಯಿರಿ ಸರ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಆರೋಪ ಇತ್ತು ಈ ಬಾರಿ ಓಪನ್ ಆದ್ಮೇಲೆ ಅಹಿತಕರ ಘಟನೆ ನಡೆಯಲ್ವಾ ಇದಕ್ಕೆ ಯಾವ ರೀತಿ ಕ್ರಮ ಅದಕ್ಕೆ ನಾವು ಎಲ್ಲ ಎಸ್ಡಿಎಂ ಪೇರೆಂಟ್ಸು ಸ್ಟೂಡೆಂಟ್ಸು ಟೀಚರ್ಸು ಪ್ರಿನ್ಸಿಪಾಲು ಎಲ್ಲರಿಗೂ ಕೂಡ ನಾವು ನಿರಂತರವಾಗಿ ಎಲ್ಲ ಹಿರಿಯ ಅಧಿಕಾರಿಗಳ ಸಂಪರ್ಕದಲ್ಲಿರ್ತೀವಿ ಮಕ್ಕಳಿಗೂ ಕೂಡ ವಿಶ್ವಾಸವನ್ನು ಕೊಡ್ತೀವಿ ಅಹಿತರ ಘಟನೆ ಆಗದಂತೆ ಎಲ್ಲ ಕ್ರಮಗಳನ್ನು ಜರುಗಿಸ್ತೀವಿ ರೀತಿಯಲ್ಲಿ ಅಂತ ಹೇಳ್ತಾ ಆಗಮಿಸಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳನ್ನು ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ ಕನ್ನಡ ನಾಡಿನಲ್ಲಿ ವಿಲೀನ ಆಗಬೇಕು ಎನ್ನುವ ಕನಸನ್ನ ಶತಾಯುಷಿಗಳಾಗಿ ಕೊನೆ ಉಸಿರಿನವರೆಗೂ ಸಹ ಆ ಕನಸು ಕಂಡ ಶಾರದೆಯಾಗಿ ಸೊಲ್ಲಾಪುರದ ಸಿದ್ದರಾಮೇಶ್ವರನ ಆಶೀರ್ವಾದದಿಂದ ನಾನಾಗಲೇ ಆವರಿಸಿದ್ರೂ ಸಹ ಅವರಿಗೆ ತಮ್ಮ ಎಲ್ಲ ಆಸ್ತಿಯನ್ನ ಕನ್ನಡಕ್ಕಾಗಿ ಕನ್ನಡ ನಾಡು ನುಡಿಗಾಗಿ ಕೈಸರ್ ಹಿಂದಿ ಪ್ರಶಸ್ತಿ ಬರುತ್ತೆ ಹಾಕಿದೆ ಬ್ರಿಟಿಷ್ ಕಾಲ ಬಹಳ ಸುಂದರವಾಗಿರಬೇಕು ಗಡಿಭಾಗದ ಕನ್ನಡಿಗರಲ್ಲಿ ಆ ಸದಾ ಸಂರಕ್ಷಣೆ ಆಗಬೇಕು ಅವರ ಹಿತಾಸಕ್ತಿಗಳನ್ನು ದೂಡಿದಂತ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂತ ಧಾರವಾಡ ಮತ್ತು ಹುಬ್ಬಳ್ಳಿಯ ಹೋರಾಟಗಾರರನ್ನ ಅಂದಿನ ಸರ್ಕಾರ ಬಂಧಿಸಿದಾಗ ವೈಯಕ್ತಿಕವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಅವರು ಮುಖ್ಯಮಂತ್ರಿಗಳಾದಾಗ ನಮ್ಮ ಬಸವೇದಿಕೆಯ ಅನೇಕ ಮಿತ್ರರು ಕುಣಿದಾಡಿಬಿಟ್ರು ಏಕೆಂದ್ರೆ ಅಷ್ಟು ಸರಳವಾದ ಆ ಪೂರ್ವಭಾವಿ ಚರ್ಚೆಯ ನಡುವೆಯೂ ಕನ್ನಡಕ್ಕಾಗಿ ಗಡಿನಾಡಿನ ಒಂದು ಹಿತಾಸಕ್ತಿಯನ್ನ ಕಾಪಾಡುವ ದೃಷ್ಟಿಯಿಂದ ಅದರ ಮೇಲಿನ ಪ್ರೇಮದಿಂದ ಬಂದಿದ್ದಾರೆ ಮತ್ತೊಮ್ಮೆಗೆ ಅವರಿಗೆ ಪ್ರಾಧಿಕಾರ ಈಗಾಗಲೇ ಗಡಿನಾಡಿನ ಸಮಸ್ಯೆಗಳ ಬಗ್ಗೆ ಗಡಿನಾಡು ಪ್ರಾಧಿಕಾರಕ್ಕೆ ನೀವು ಸರಿಯಾದ ಸಾಕಷ್ಟು ಹಾಗೂ ಐತಿಹಾಸಿಕ ಸಂಸ್ಥೆ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಧಾರವಾಡದಲ್ಲಿ ಸ್ಥಾಪಿತವಾದದ್ದು 1892 ಜುಲೈ 20 132ನೆಯ ವರ್ಷಕ್ಕೆ ಕಾಲಿಟ್ಟಿರುವಂತಹ ಹೆಮ್ಮೆಯ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೂಲ ಪ್ರೇರಕರಾದಂತವರು ಪೂಜ್ಯ ಶ್ರೀ ರಾವ ದೇಶಪಾಂಡೆ ಅವರನ್ನ ನಾವಿವತ್ತು ಸ್ಮರಿಸಿಕೊಳ್ಳಬೇಕು ಈ ಸಮಯದಲ್ಲಿ ಕನ್ನಡಕ್ಕಾಗಿ ಕಾರ್ಯ ಆರಂಭಿಸಿದಂತಹ ಸಂಘ ಕರ್ನಾಟಕ ಏಕೀಕರಣಕ್ಕಾಗಿ ಮೊಟ್ಟ ಮೊದಲು ಧ್ವನಿ ಎತ್ತಿದಂತಹ ಸಂಘ ಅನ್ನೋದನ್ನ ನಾವು ಮರಿಬಾರದು ಸ್ನೇಹಿತರೆ ಮೊದಲಿಗೆ ಗಡಿನಾಡ ಸಂತ ಬಿ ಪುರುಷೋತ್ತಮ ಮಾಸ್ತರ್ ಅವರಿಗೆ ಡಾಕ್ಟರ್ ಕೊಯ್ಯಾರ ಹಿಂಗನರೈ ಪ್ರಶಸ್ತಿಯನ್ನ ನೀಡಲಾಗ್ತಿದೆ ಅವರ ಹೆಸರಿನಲ್ಲಿ ಗಡಿನಾಡ ಚೇತನ ಪ್ರಶಸ್ತಿ ಎಂದೇ ಕನ್ನಡಾಭಿಮಾನಿಗಳಿಂದ ಗೌರವಾದರಗಳಿಗೆ ಪಾತ್ರವಾದ ಬಿ ಪುರುಷೋತ್ತಮ ಅವರು ಈಗಿರುವ ಕಾಸರಗೋಡಿನ ನಿಸ್ವಾರ್ಥ ಕನ್ನಡಕಾರರಲ್ಲಿ ಅಗ್ರಗಣ್ಯರು ಕಾಸರಗೋಡು ಜಿಲ್ಲೆಯ ಅಣಂಗೂರಿನಲ್ಲಿ ದಾಸಪ್ಪಯ್ಯ ಶ್ರೀಮತಿ ಸರಸ್ವತಿಯವರ ಪುತ್ರರಾಗಿ ಜನಿಸಿದಂಥವರು ಕರ್ನಾಟಕ ಗಡಿ ಪ್ರದೇಶ ಪ್ರಾಧಿಕಾರವು ಸ್ಥಾಪಿಸಿರುವಂತಹ ನಾಡೋಜ ಡಾಕ್ಟರ್ ಕಯ್ಯಾರ ಕಿಂಗಣರೈ ಹೆಸರಿನ ಪ್ರಥಮ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ ಅಂತ ಹೇಳಿದ್ರೆ ಅವರ ಸೇವೆ ಎಷ್ಟರ ಮಟ್ಟದ್ದು ಅಂತ ತಮ್ಮೆಲ್ರಿಗೂ ತಿಳಿಯತ್ತೆ ಸಂಘಕ್ಕೆ ಮತ್ತು ಬಿ ಪುರುಷೋತ್ತಮ ಮಾಸ್ತರ್ ಇವರಿಬ್ಬರಿಗೂ ಕೂಡ ಜೋರು ಚಪ್ಪಾಳೆ ಬರಲಿ ನಾಮಫಲಕವನ್ನ ನೆನಪಿನ ಕಾಣಿಕೆಯನ್ನ ಬಹಳ ಅರ್ಥಗರ್ಭಿತವಾದಂತಹ ನುಡಿಗಳು ಬಜೆಟ್ ನಲ್ಲಿ ಏನೆಲ್ಲ ಒಳಗೊಂಡಿದೆ ಅಂತ ತಿಳಿಸ್ತಾ ಇದ್ರು ಕನ್ನಡದ ಎಲ್ಲರಿಗೂ ಶುಭ ಸಂಜೆಯ ಕನ್ನಡದ ನಮಸ್ಕಾರಗಳು ಚಪ್ಪಳೆನೂ ಬರಲಿಲ್ಲ
ನೋಡಿದೆ ಕನ್ನಡನೋ ಶಬ್ದ ಏನಾದ್ರೂ ಸಂಚಲನ ಉಂಟು ಮಾಡ್ತದ ಅಂತ. ಈ ಹಾಲಲ್ಲೇ ಬರಬೇಕು, ಈ ಸಭಾಂಗಣದಲ್ಲೇ ಬರಬೇಕು. ಈ ಸಭಾಂಗಣದಲ್ಲಿ ಬಂದರೆ ಎಲ್ಲ ಕಡೆ ಬರ್ತದೆ. ಆತ್ಮೀಯರೇ, ಇಂದು ಗಡಿನಾಡು ಪ್ರಾಧಿಕಾರ ಜಯದೇವಿ ತಾಯಿ ಲಿಗಡೆ ಮತ್ತು ಕಯ್ಯರ್ ಕಿವಣ್ಣ ರೈ ಅವರ ಪ್ರಶಸ್ತಿಯನ್ನು ಕೊಡುವಂಥ ಈ ಕಾರ್ಯಕ್ರಮದಲ್ಲಿ ನಾಡೋಜ ಹಂಪ ನಾಗರಾಜ್ ಅವರು ಹಿರಿಯರು ಮಾರ್ಗದರ್ಶಕರು. ಸಾತ್ವಿಕ ಕನ್ನಡದ ಸಾಹಿತ್ಯದ ರೂವಾರಿಗಳು, ಇನ್ನೊಬ್ಬ ಅತ್ಯಂತ ಕ್ರಿಯಾಶೀಲ ಸಂಪಾದಕರು, ಕನ್ನಡದ ಆಗು ಹೋಗುಗಳ ಪರಿಚಯಿಸುವಂಥ ಧ್ವನಿಯಾಗಿರುವಂಥ ರವೀಂದ್ರ ಭಟ್ ಅವರೇ, ಇನ್ನೊಬ್ಬ ಹಿರಿಯರು, ಸದಾಕಾಲ ಕನ್ನಡದ ಬಗ್ಗೆ ತಮ್ಮ ಹೃದಯ ಮಿಡಿತವನ್ನು ಇಟ್ಟುಕೊಂಡಂಥ ನನ್ನ ಹಿರಿಯರು, ನನ್ನ ಮಾರ್ಗದರ್ಶಕರಾದಂಥ ಶ್ರೀ ಚಂದ್ರಕಾಂತ್ ಬೆಲ್ಲದವರೇ, ಈಗ ತಾನೇ ಪ್ರಶಸ್ತಿಗೆ ಭಾಜನರಾಗಿರುವಂಥ ಹಿರಿಯರಾದಂಥ ಪುರುಷೋತ್ತಮ್ ಸಾಹಿತಿಗಳೇ, ನಮ್ಮ ನಿರ್ದೇಶಕರು ಕನ್ನಡ ಪ್ರಾಧಿಕಾರದ್ದು ಕನ್ನಡ ಇಲಾಖೆಯ ಮಂಜುಳಾ ಅವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಹಿರಿಯರೇ, ವಿರಳವಾಗಿರುವಂಥ ಮಾಧ್ಯಮದ ಸ್ನೇಹಿತರು, ಬಂಧುಗಳೇ, ಮೊಟ್ಟ ಮೊದಲನೇದಾಗಿ ಕನ್ನಡ ನಮ್ಮ ಧಾರವಾಡದ ವಿದ್ಯಾವರ್ಧಕ ಸಂಘಕ್ಕೆ ಮತ್ತು ಪುರುಷೋತ್ತಮರಿಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆ. ಇಬ್ಬರು ಮಹಾನ್ ಚೇತನರು ಕನ್ನಡಗಾಗಿ ತ್ಯಾಗ ಹೋರಾಟವನ್ನು ಮಾಡಿದಂಥವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಸಂಸ್ಥೆ ಮತ್ತು ಆ ಮಹಾಸಾಧಕರು ಪಡ್ಕೊಂಡಿದ್ದಾರೆ, ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆ. ಎರಡನೇದಾಗಿ ಸೋಮಶೇಖರ್ ಅವರು, ನಮ್ಮ ರವೀಂದ್ರ ಹೇಳಿದಂತೆ ಅವರು ಗಡಿ ನಾಡಿನ ಪ್ರಾಧಿಕಾರರು, ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಮಾಡಿದ್ದರು. ಸೋಮಶೇಖರ್ ಅವ್ರದ್ದು ನನ್ನ ಭಾಳ ಹಳೆಯ ಸ್ನೇಹ, ಎಲ್ಲೆಲ್ಲಿ ಸಮಸ್ಯೆ ಇರ್ತದೆ ಅಲ್ಲಲ್ಲಿ ಅವ್ರ ಪೋಸ್ಟಿಂಗ್ ಹಾಕೋ. ಅವ್ರು ಅಧಿಕಾರದಾಗಿದ್ದಾಗ ಅಧಿಕಾರಿಯಾಗಿನೂ ಅಷ್ಟೇ, ಈಗ ಅಧಿಕಾರ ನಂತರವೂ ಕೂಡ, ಯಾಕಂದರೆ ಒಂದು ಟಾಸ್ಕ್ ಮಾಸ್ಟರ್ ಅವರು. ಹೀಗಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಸಮಸ್ಯೆ ಇತ್ತು ಅಲ್ಲಿ ಡಿ ಸಿ ಆಗಿದ್ದರು, ಯಾವ ಇಲಾಖೆಯಲ್ಲಿ ಸಮಸ್ಯೆ ಇತ್ತು ಅಲ್ಲಿ ಕಮಿಷನರ್ ಆಗಿದ್ದರು, ಈಗ ಗಡಿನಾಡಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷ. ಎಲ್ಲಿ ಸಮಸ್ಯೆಗಳಿರ್ತದೆ, ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆ ಅಲ್ಲ, ಎಂಥ ದೊಡ್ಡ ಸಮಸ್ಯೆ ಇದ್ದರೂ ಅದನ್ನು ಹಂಚಿಕೊಳ್ಳೋದಕ್ಕೆ ನಾಲ್ಕು ಜನ ಇದ್ದರೆ ಯಾವುದೂ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಎಲ್ಲಿ ನಾಲ್ಕು ಜನ ಇರೋದಿಲ್ಲವೋ ಅಲ್ಲಿ ನಾಲ್ಕು ಜನ ಸೃಷ್ಟಿ ಮಾಡುವಂಥ ಕಲೆ ಸೋಮಶೇಖರ್ ಹೊಂದಿದೆ. ಯಾರಾದರೂ ಕಮ್ಮಿ ಬಿದ್ದರೆ ಆ ಕೇರಳದವ್ರನ್ನ ಮಹಾರಾಷ್ಟ್ರದವ್ರನ್ನ ಕನ್ನಡಕ್ಕೆ ಪರಿವರ್ತನೆ ಮಾಡಿ ಅವ್ರನ್ನೂ ಕೂಡ ಇವರು ಸೇರಿಸ್ಕೊಳ್ಬೇಕು. ಅಷ್ಟು ಒಂದು ಪ್ರೀತಿ ವಿಶ್ವಾಸ ಮತ್ತು ಎಲ್ಲಕ್ಕಿಂತವಾಗಿ ಅವರ ಬುದ್ಧಿಶಕ್ತಿ ಮತ್ತು ಅವರಿಗೆ ಅವರ ಜ್ಞಾನದ ಮೇಲಿರುವಂಥ ವಾಕ್ಯ ಚಾತುರ್ಯ, ಯಾವ ಸಮಯಕ್ಕೆ ಏನನ್ನು ಮಾತನಾಡಿದರೆ ಸರಿ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಸೋಮಶೇಖರ್ ಅವರನ್ನು ನಾವು ಗಮನಿಸಿದರೆ ಅದು ಗೊತ್ತಾಗ್ತದೆ ಅಂತ ನನ್ನ ಭಾವನೆ. ಅಂಥ ಒಬ್ಬ ಸಂಘಟಕರನ್ನು ನಾವು ಪ್ರಾಧಿಕಾರ ಅಧ್ಯಕ್ಷರು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಗಡಿಯನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ, ಗಡಿ ಆಚೆ ಕನ್ನಡವನ್ನು ವಿಸ್ತರಿಸ್ತಾ ಇದ್ದಾರೆ, ಕನ್ನಡಕ್ಕೆ ಗಡಿಯಲ್ಲಿ ಗೌರವ ಸ್ಥಾನವನ್ನು ಕೊಡ್ತಾ ಇದ್ದಾರೆ,
ಕನ್ನಡದ ಗಡಿ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಕಿವಿ ಮುಟ್ಟುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ನಾನು ಕೆಂಗಲ್ ಹನುಮಂತಯ್ಯವರ ಜನ್ಮದಿನಾಚರಣೆಯಲ್ಲಿ ಭಾಗವಹಿಸಿದ್ದೆ. ಕನ್ನಡಕ್ಕಾಗಿ ಹೋರಾಟ ಮಾಡಿ ಏಕೀಕರಣದಲ್ಲಿ ಹೋರಾಟ ಮಾಡಿದ್ರಲ್ಲಿ ಅವರು ಒಬ್ಬರು. ಕನ್ನಡ ಏಕೀಕರಣ ಸುಲಭವಾಗಿಲ್ಲ, ಬಹಳಷ್ಟು ಜಿಜ್ಞಾಸ, ಭಾಳಷ್ಟು ಅಪನಂಬಿಕೆಯಿಂದ ಪ್ರಾರಂಭವಾಗಿ ನಂಬಿಕೆಯಿಂದ ವಿಶಾಲ ಕರ್ನಾಟಕವಾಗಿರುವಂಥದ್ದು. ಅವತ್ತಿನ ಆಡಳಿತ ಪಕ್ಷದಲ್ಲಿ ಎರಡು ಭಾಗ ಆಗಿತ್ತು. ಇಡೀ ಕನ್ನಡ ಮಾತನಾಡೋರೆಲ್ಲರೂ ಒಂದಾಗಬೇಕನ್ನುವಂಥದ್ದು ಮತ್ತು ಇಡೀ ದೇಶದಲ್ಲಿ ಸ್ವತಂತ್ರ ನಂತರ ಭಾಷಾವಾರು ಪ್ರಾಂತಗಳಾಗಬೇಕನ್ನುವಂಥ ಬಹಳ ದೊಡ್ಡ ಚಳವಳಿಯ ಮಧ್ಯೆ ನಮ್ಮದೇ ಆದಂಥದ್ದನ್ನು ನಾವು ಇಟ್ಕೋಬೇಕನ್ನುವಂಥದ್ದು ಕೂಡ ಇತ್ತು. ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಮೊಟ್ಟ ಮೊದಲನೇದಾಗಿ ಕುವೆಂಪು ಅವರು ಭಾಳ ದೊಡ್ಡ ಪ್ರಭಾವವನ್ನು ಅವ್ರು ಬೀರಿದರು. ಕುವೆಂಪು ಅವರು ಯಾವಾಗ ತಮ್ಮ ನಿಲುವನ್ನು ಪ್ರಕಟಣೆ ಮಾಡಿದರು ಬಹಳ ಸುಲಭವಾಗಿ ಏಕೀಕರಣಕ್ಕೆ ದಾರಿಸಿತ್ತು. ತದನಂತರ ಸಾವುಕಾರ ಚೆನ್ನಯ್ಯವರು, ಕೆಂಗಲ್ ಹನುಮಂತಯ್ಯವರು ಭಾಳ ದೊಡ್ಡ ಪಾತ್ರವನ್ನು ಆಡಿರುವಂಥದ್ದು ನಾವು ನೋಡ್ತೀವಿ. ಈ ಭಾಷಾವಂತ ಪ್ರಾಂತವನ್ನು ಮಾಡಿದಂತಹ ಸಂದರ್ಭದಲ್ಲಿ ಹಲವಾರು ನಮ್ಮ ಕನ್ನಡದ ಪ್ರಾಂತಗಳು ಬೇರೆ ಬೇರೆ ರಾಜ್ಯದಲ್ಲಿ ಉಳ್ಕೊಂಡೋಗಿದೆ. ನಮ್ಮಲ್ಲಿ ಭಾಷಾವಾರು ಪ್ರಾಂತ ಆದರೆ ಸಾಕು ಅನ್ನುವಂಥ ಒಂದು ಒತ್ತಡ ಎಷ್ಟಿತ್ತು ಅಂತಂದರೆ, ಒಂದೆರಡು ತಾಲೂಕುಗಳು, ಒಂದೆರಡು ಕ್ಷೇತ್ರಗಳು ಬಿಟ್ಟು ಹೋದರೂ ಮತ್ತೆ ಪಡ್ಕೊಳ್ಳೋಣ ಮೊದಲು ಇದಾಗಲಿ ಅಂತ, ಆಗ್ತದಿಲ್ಲೋ ಆಗ್ತದಿಲ್ಲೋ ಅನ್ನುವಂಥ ಆತಂಕದಲ್ಲಿ ನಮ್ಮ ಕನ್ನಡಿಗರಿದ್ದರು. ಹೀಗಾಗಿ ಕೇರಳದಲ್ಲಿ ಕಾಸರಗೋಡು, ಈ ಕಡೆ ಬೆಳಗಾಂನಲ್ಲಿ ಜತ್ತು ಸೊಲ್ಲಾಪುರ ಮತ್ತು ಉತ್ತರ ಇದರಲ್ಲಿ ಅವರಾದ ನಂತರ ಇರುವಂಥ ಎಲ್ಲ ಗಡಿ ಪ್ರದೇಶಗಳು ಹಾಗೆ ಉಳ್ಕೊಂಡು, ಇಲ್ಲಿ ರಾಯಚೂರು ಹತ್ರ ಮೆಹಬೂಬ್ ನಗರ ಇವತ್ತಿಗೂ ಕೂಡ ಅಲ್ಲೆಲ್ಲಿ ಹೋದರೂ ಕೂಡ ನಮ್ಮ ಕನ್ನಡಿಗರು ಸಿಗ್ತಾರೆ. ನಾವು ಒಂದನ್ನು ನಾವು ಅಲ್ಲಿ ಪ್ರತಿಯೊಬ್ಬರು ಆಗಲೇ ಒಂದು ಉತ್ತಮ ಸಲಹೆಯನ್ನು ನಮ್ಮ ರವೀಂದ್ರ ಭಟ್ರು ಕೊಟ್ಟರು, ಮಕ್ಕಳನ್ನು ಆ ಪ್ರವಾಸಕ್ಕೆ ಕಳಿಸ್ಬೇಕು ಅಂತ. ಯಾಕೆ ಕಳಿಸ್ಬೇಕು ಅಂತಂದರೆ, ಒಂದು ಕನ್ನಡ, ಕನ್ನಡದ ಅಭಿಮಾನ, ಹೊರನಾಡಿನ ಕನ್ನಡಿಗರ ಬಗ್ಗೆ ಎಲ್ಲ ರೀತಿಯ ಅವರಿಗೆ ಮಾಹಿತಿಗಳು ಪಡ್ಕೊಳ್ಳೋದು ಒಂದಾದರೆ, ನಿಜವಾದಂಥ ಕನ್ನಡದ ಅಭಿಮಾನವನ್ನು ನೋಡಬೇಕಾದ್ರೆ ನಮ್ಮ ಗಡಿಯಿಂದ ಆಚೆ ಹೋಗ್ರಿ. ನಾನು ಇದು ನನ್ನ ಅನುಭವದಿಂದ ಹೇಳ್ತೇನೆ. ನಾನು ಕಾಸರಗೋಡಿಗೆ ಹೋದಾಗ ಅಲ್ಲಿಯ ಕನ್ನಡಿಗರು ಒಬ್ಬರು ಕೂಡ ತಪ್ಪಿ ಆ ರಾಜ್ಯದ ಭಾಷೆಯನ್ನು ಮಾತಾಡಲಿಲ್ಲ. ನಾನು ಒಂದೂವರೆ ದಿವಸ ಇದ್ದೆ, ಎರಡು ಮೂರು ತಾಲೂಕುಗಳಿಗೆ ಸುತ್ತಿದ್ದೇನೆ, ಹಲವಾರು ಹಳ್ಳಿಗಳಿಗೆ ಹೋಗಿದ್ದೆ, ಎಲ್ಲಾದರೂ ಒಬ್ಬರು ಅಪ್ಪಿತಪ್ಪಿ ಆ ಮಲಯಾಳಂ ಭಾಷೆಯನ್ನು ಮಾತಾಡ್ತಾರೆ ಅಂತ ನೋಡಿದ್ರೆ ಒಬ್ಬರು ಕೂಡ ಮಾತಾಡಲಿಲ್ಲ. ಅಷ್ಟು ಅಭಿಮಾನಪೂರ್ವಕವಾಗಿದೆ, ಶುದ್ಧ ಕನ್ನಡದಲ್ಲಿ ಮಾತಾಡ. ಅದೇ ರೀತಿ ಮಹಾರಾಷ್ಟ್ರದ ಕೊಲ್ಹಾಪುರಕ್ಕೆ ಹೋಗಲಿ, ಸೊಲ್ಲಾಪುರಕ್ಕೆ ಹೋಗಲಿ, ಜತ್ತಿಗೆ ಹೋಗಲಿ, ಎಲ್ಲಿ ಹೋದರೂ ಕೂಡ ಅತ್ಯಂತ ಆತ್ಮೀಯವಾಗಿ ಕನ್ನಡದಲ್ಲಿ ಅವರು ಮಾತನಾಡ್ತಾರೆ. ಇವತ್ತು ಬೆಳಗ್ಗೆ ನಮ್ಮ ಚಂದ್ರಣ್ಣವರು ಮುಂಬೈ ಕರ್ನಾಟಕ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಕರ್ಕೊಂಡು ಬಂದರು. ಹಾಂ, ಇಲ್ಲಿದ್ದಾರೆ. ನಾನು ಹೆಚ್ಚಿಗೆ ಸಮಯವನ್ನು ಕಳೆಯೋಕ್ಕಾಗಲಿಲ್ಲ, ಆಮೇಲೆ ಸೇರೋಣ ಅಂತ ಮಾತಾಡಿ. ಆದರೆ ಅವರಿಗೆ ಆ ಅಭಿಮಾನ ಎಷ್ಟು ತುಡಿತಾ ಇತ್ತು ಅಂತಂದರೆ, ಮುಂಬೈದಲ್ಲಿ ಕರ್ನಾಟಕದ ಒಂದು ಹೆಜ್ಜೆ ಗುರುತುಗಳನ್ನು ಬಲವಾಗಿ ಅಲ್ಲಿ ಸ್ಥಾಪಿಸಬೇಕನ್ನುವಂಥ ಒಂದು ಹಂಬಲ ಭಾಳ ದೊಡ್ಡ ಪ್ರಮಾಣದಲ್ಲಿ
ಅವರು ಕಟ್ಟುತ್ತಿರುವಂತಹ ಕನ್ನಡ ಭವನವನ್ನು ಅವರು ಫೋಟೋ ತೋರಿಸಿದ್ರು. ಬಹಳ ಸಂತೋಷ ಆಯಿತು. ಅವರ ಅಭಿಮಾನ ಎಷ್ಟು ಎತ್ತರಕ್ಕಿದೆ ಅಂತ ಕಟ್ಟಡದ ಎತ್ತರವನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ದಿಲ್ಲಿಯಲ್ಲಿ ಕನ್ನಡ ಸಂಘ ಎಷ್ಟು ಉತ್ತಮವಾಗಿ ಕಟ್ಟಡನ ಕಟ್ಟಿದೆ ಮತ್ತು ಇಲ್ಲಿಂದ ಹೋಗುವಂಥ ವಿದ್ಯಾರ್ಥಿಗಳಿಗೆ, ಅಭ್ಯಾಸ ಮಾಡೋ ವಿದ್ಯಾರ್ಥಿಗಳಿಗೆ ಅಲ್ಲಿ ಕನ್ನಡ ಸಂಘ ಆಶ್ರಯ ಎಷ್ಟು ಜನ ಕೊಟ್ಟಿದೆ. ಹೀಗಾಗಿ ನಾವೆಲ್ಲರೂ ಕೂಡ ಗಡಿನಾಡಿನ ಮತ್ತು ಗಡಿನಾಡಿನ ಆಚೆ ಇರುವಂಥ ಕನ್ನಡಿಗರ ಬಗ್ಗೆ ಬಹಳಷ್ಟು ಅಭಿಮಾನಪೂರ್ವಕವಾಗಿ ಹೆಮ್ಮೆಯಿಂದ ನಾವು ಮಾತಾಡಬೇಕು ಮತ್ತು ಅವ್ರ ಜೊತೆಗೆ ನಡ್ಕೋಬೇಕು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆಲ್ಲ ಒಂದು ಮನಸ್ಸಿನಲ್ಲಿ ಒಂದು ಗಾಸಿ ಇದೆ, ನಮ್ಮನ್ನು ಸೇರಿಸ್ಕೋಬೋದಾಗಿತ್ತಲ್ಲ ಇವರು ಯಾಕೆ ಬಿಟ್ಟರು, ನಮ್ಮವ್ರು ಆ ಕಡೆ ಇದ್ದಾರೆ ನಾವು ಈ ಕಡೆ ಇದ್ದೀವಿ. ಇದು ಒಂದು ದಿನದ ಮಾತಲ್ಲ, ಪ್ರತಿ ದಿನ ಯಾವುದಾದ್ರೂ ಒಂದು ಘಟನೆಯಲ್ಲಿ ಅವರಿಗೆ ಅವರ ತಾಯಿ ನಾಡಿನ ನೆನಪಾಗ್ತದೆ. ಅದು ಬಹಳ ದೊಡ್ಡ ಸಂಬಂಧ ಇದೆ. ಅದಕ್ಕಾಗಿ ಸರ್ಕಾರ ಪ್ರಾಧಿಕಾರವನ್ನು ಮಾಡಿದೆ. ವಾಟಾಳ್ ನಾಗರಾಜರ ಕಾಲದಿಂದ ನಮ್ಮ ಬೆಲ್ಲದ ಅಣ್ಣವರು ಕೂಡ ಇದ್ದರು, ಹಲವಾರು ಹಿರಿಯರಿದ್ದರು. ಈಗ ಸೋಮಶೇಖರ್ ಮಾತಾಡಬೇಕು ಮತ್ತು ಅವ್ರ ಜೊತೆಗೆ ನಡ್ಕೋಬೇಕು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆಲ್ಲ ಒಂದು ಮನಸ್ಸಿನಲ್ಲಿ ಒಂದು ಗಾಸಿ ಇದೆ, ನಮ್ಮನ್ನು ಸೇರಿಸ್ಕೋಬೋದಾಗಿತ್ತಲ್ಲ ಇವರು ಯಾಕೆ ಬಿಟ್ಟರು, ನಮ್ಮವ್ರು ಆ ಕಡೆ ಇದ್ದಾರೆ ನಾವು ಈ ಕಡೆ ಇದ್ದೀವಿ. ಇದು ಒಂದು ದಿನದ ಮಾತಲ್ಲ, ಪ್ರತಿ ದಿನ ಯಾವುದಾದ್ರೂ ಒಂದು ಘಟನೆಯಲ್ಲಿ ಅವರಿಗೆ ಅವರ ತಾಯಿ ನಾಡಿನ ನೆನಪಾಗ್ತದೆ. ಅದು ಬಹಳ ದೊಡ್ಡ ಸಂಬಂಧ ಇದೆ. ಅದಕ್ಕಾಗಿ ಸರ್ಕಾರ ಪ್ರಾಧಿಕಾರವನ್ನು ಮಾಡಿದೆ. ವಾಟಾಳ್ ನಾಗರಾಜರ ಕಾಲದಿಂದ ನಮ್ಮ ಬೆಲ್ಲದ ಅಣ್ಣವರು ಕೂಡ ಇದ್ದರು, ಹಲವಾರು ಹಿರಿಯರಿದ್ದರು. ಈಗ ಸೋಮಶೇಖರವರು ಇದ್ದಾರೆ. ಯಾವಾಗಲೂ ಕೂಡ ಈ ಗಡಿಯಲ್ಲಿ ಬಹಳ ಪ್ರತಿಷ್ಠೆಯ ಪ್ರಶ್ನೆ ಇರ್ತದೆ. ಆ ಗಡಿಯಿಂದ ಈ ಕಡೆ ಬರುವಾಗ ರಸ್ತೆಗಳು, ಮೊದಲನೇ ಪರಿಚಯ ರಸ್ತೆಗಳು. ನಮ್ಮ ರಸ್ತೆಗಳು ಚೆನ್ನಾಗಿದ್ದರೆ ಭಾಳ ಸಂತೋಷ ಪಡ್ತೀವಿ. ನಮ್ಮ ರಸ್ತೆ ಆ ರಾಜ್ಯಕ್ಕಿಂತ ಸ್ವಲ್ಪ ಕೆಟ್ಟದಾಗಿದ್ದರೆ ಅತ್ಯಂತ ದುಃಖ ಪಡ್ತೀವಿ. ಅಲ್ಲಿಂದ ಊರುಗಳು, ಕೇರಿಗಳು, ಅಭಿವೃದ್ಧಿ, ಶಾಲೆ, ಹೀಗೆ ಪ್ರತಿಯೊಂದೂ ಕೂಡ ಭಾಳ ಮಹತ್ವವನ್ನು ಪಡ್ಕೊಳ್ತದೆ ಗಡಿಯಲ್ಲಿ. ಆದರೆ ಸಹಜವಾಗಿ ಕಣ್ಣಿಗೆ ದೂರ ಇರುವಂಥದ್ದು ಮನಸ್ಸಿಗೂ ಕೂಡ ದೂರ ಅನ್ನುವಂಥದ್ದೇನಿದೆ ಅದು ಇದುವರೆಗೂ ಆಗಿದೆ. ಇವತ್ತು ಅಂಥ ಗಡಿಯಲ್ಲಿ ಹೋರಾಟ ಮಾಡಿದಂಥ ಇಬ್ಬರ ಮಹನೀಯರನ್ನು ಸದಾಕಾಲ ನೆನಪಿಡುವಂಥ, ಪ್ರಶಸ್ತಿ ಕೊಡುವಂಥ ಈ ಒಂದು ಗಡಿ ಪ್ರಾಧಿಕಾರದ ಒಂದು ನಡೆದು ಬಂದ ದಾರಿ ನಿಜವಾಗಲೂ ಕೂಡ ಬಹಳ ಔಚಿತ್ಯಪೂರ್ಣವಾಗಿದೆ ಮತ್ತು ಅತ್ಯಂತ ಅವಶ್ಯಕತೆ ಇದೆ. ಆ ಕೆಲಸವನ್ನು ಸೋಮಶೇಖರ್ ಅವರು ಮಾಡಿದ್ದಾರೆ. ಅವ್ರು ನನಗೆ ಇನ್ವಿಟೇಷನ್ ಕೊಡೋಕೆ ಬಂದಿದ್ದರು, ನಾನು ಬರಲ್ಲ ಅಂದೆ. ಅವರು ಡೇಟು ಸಮಯ ಪ್ರಿಂಟ್ ಮಾಡಿ ಮುಖ್ಯಮಂತ್ರಿಗೆ ಬರಬೇಕು ಅಂತ ಅವ್ರಿಗೊಂದು ವಿಶ್ವಾಸ. ಮುಖ್ಯಮಂತ್ರಿ ಅಂತ ವಿಶ್ವಾಸ ಇಲ್ಲ, ಬಸವರಾಜ ಬೊಮ್ಮಾಯಿ ಅಂತ ವಿಶ್ವಾಸ. ನಾನು ಹೇಳಿದೆ, ಅಲ್ರಿ ನೀವು ಕನಿಷ್ಠ ಮುಂಚೆ ಹೇಳಿ ಪ್ರಿಂಟ್ ಮಾಡಬೇಕಲ್ಲೋ, ನೀವೇನು ಹಿಂಗೆ ಮಾಡಿದಿರಿ ಅಂತ. ಅವರೊಂದು ಮಾತಂದರು, ಸರ್ ನೀವು ಬರಲೇಬೇಕು, ಬರೋಕ್ಕಾಗಲಿರೋ ನಾನು ಪ್ರೋಗ್ರಾಮ್ ಮುಂದೆ ಹಾಕ್ಬಿಡ್ತೀನಿ ಅಂತ. ನಾನು ಹಂಗೆ ಟೆಸ್ಟ್ ಮಾಡಿದ್ನ ಅವ್ರನ್ನ. ಆಮೇಲೆ ಮರುಕ್ಷಣ ಹೇಳಿದೆ, ನನಗೋಸ್ಕರ ಇಂಥ ಮಹತ್ವದ ಕಾರ್ಯಕ್ರಮ ಮುಂದೆ ಹೋದರೆ ಅವರಲ್ಲ ನಾನು ಅಪರಾಧಿಸ್ತಾನ್ದಾಗ ನಿಲ್ತೇನೆ ಅಂತ ಗೊತ್ತಾಗಿ ಕೂಡ ಹೇಳಿದೆ ನಾನು ಬರ್ತೀನಿ, ಸ್ವಲ್ಪ ತಡವಾಗಿ ಬರ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದೆ. ಕನ್ನಡ, ಇದರ ಸಂಸ್ಕೃತಿ, ಇದರ ಇತಿಹಾಸ ಬಹಳ ರೋಚಕವಾಗಿದೆ. ಯಾರಾದರೂ ಅದನ್ನು ಓದ್ತಾ ಹೋದರೆ ಅದನ್ನು ಸಂಪೂರ್ಣ ಮಾಡದೆ ಬಿಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲವೂ ಕೂಡ ಒಂದು ಕಡೆ ರೋಚಕವಾಗಿರುವಂಥ ವಿಚಾರಗಳು ಮಾತ್ರ ಒಂದು ಕಡೆ ಸಂಗ್ರಹ ಆಗಬೇಕು. ಸಂಶೋಧನೆ ಹಲವಾರು ಪುಸ್ತಕಗಳಿದೆ, ಹಲವಾರು ರೋಚಕ ಸಂಗತಿಗಳಿದೆ, ಇಲ್ಲಂತ ನಾನು ಹೇಳಲ್ಲ. ಹೆಂಗೆ ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನನ ಯುದ್ಧ,
ಬನವಾಸಿಯಿಂದ ಮಯೂರವರ್ಮನ ಚೋಳರ ಮಧ್ಯೆ ಇರುವಂತಹ ಸಂಘರ್ಷ, ವಿಷ್ಣುವರ್ಧನ ಸುಮ್ಮನೆ ಹಂಗೆ ಉದಾಹರಣೆ ಕೊಡ್ತಾ ಇದ್ದೇನೆ ನನಗೆ. ಆಧ್ಯಾತ್ಮಿಕದಲ್ಲಿ 12ನೇ ಶತಮಾನ ಪೂರ್ವದಲ್ಲಿರುವಂತಹ ಇತಿಹಾಸ ನಮ್ದಿದೆ, 12ನೇ ಶತಮಾನ ಅಲ್ಲ. ಒಂದೊಂದೇ ನಾವು ಅವುಗಳನ್ನು ಕಲೆ ಹಾಕ್ತಾ ಹೋದರೆ ನಮ್ಮ ಮುಂದೆ ಯಾರು ನಿಂತ್ಕೊಳ್ಳಲ್ಲ. ತಮಿಳರು ಆ ಕೆಲಸವನ್ನು ಮಾಡ್ತಾರೆ. ತಮಿಳರು ಅಚ್ಚುಕಟ್ಟಾಗಿ ಹೊಂದಿಸಿ ಇತರರಿಗೆ ಅರ್ಥ ಆಗೋ ರೀತಿಯಲ್ಲಿ 1000 ಸತಿ ಹೇಳ್ತಾರೆ. ನಾವು ನಮ್ಮದನ್ನು ಅವ್ರಿಗಿಂತ ಶ್ರೀಮಂತವಾಗಿರೋದನ್ನು ನಾವು ಒಂದ್ಸತಿ ಹೇಳಿದೀವಲ್ಲ, ಮತ್ತೆ ಹೇಳಿದ್ರೆ ಏನು ಬೇಜಾರು ಮಾಡ್ಕೊಳ್ತಾರೆ ಅಂತ ನಮ್ಮ ಭಾಳ ಸೂಕ್ಷ್ಮ. ನಾವು ನಾಚಿಕೆ ಸ್ವಭಾವ, ನಮ್ಮ ತಾಯಂದ್ರಕ್ಕಿಂತ ನಾವು ನಾಚಿಕೊಳ್ತೀವಿ. ಸ್ವಲ್ಪ ಮೈ ಚಳಿ ಬಿಡಬೇಕು. ಇದು ಸ್ಪರ್ಧಾತ್ಮಕ ಯುಗ ಇದೆ ಸೋಮಶೇಖರ್, ನಿನಗೆ ಹೇಳ್ತಿರೋದು ಸ್ಪರ್ಧಾತ್ಮಕ ಯುಗ ಇದೆ. ಯಾರು ನುಗ್ಗಿ ಮುಂದೆ ಹೋಗ್ತಾರೆ ಅವರ ರಾಜ್ಯ, ಅವರ ವಿಚಾರ 4 ಜನ ಕೇಳ್ತಾರೆ. ನಮ್ದೆಷ್ಟೇ ಒಳ್ಳೆ ವಿಚಾರ ಇದ್ರೂ ಕೂಡ ಅದನ್ನು ನಾವು ಪ್ರಕಟಣೆ ಮಾಡದಿದ್ದರೆ ಯಾರೂ ಬಂದು ನಿಮ್ಮ ಮನೆಗೆ ಬಂದು ಕೇಳಲ್ಲ ನಿಂದು ಏನಪ್ಪ ವಿಚಾರ. ಕನ್ನಡದ ವಿಚಾರವನ್ನು ಗಟ್ಟಿಯಾಗಿ ಹೇಳುವಂಥ ಕೆಲಸ. ಮತ್ತು ಕನ್ನಡದ ಹೋರಾಟ ಅಂತಂದರೆ ಸಣ್ಣ ಪುಟ್ಟ ಹೋರಾಟ ಮಾಡೋದ್ರಲ್ಲಲ್ಲ, ಕನ್ನಡದ ಒಂದು ಅದಮ್ಯವಾಗಿರುವಂಥ ಚಿಂತನೆ ಏನಿದೆ ಅದು ವಿಶ್ವಕ್ಕೆ ಬರುತ್ತೆ. ಕನ್ನಡದ ಚಿಂತನೆ ಪರಿಚಯ ಆಗ್ತದೆ. ಚಿಂತನೆ ಪರಿಚಯ ಆದರೆ ಚಿಂತಕರ ಪರಿಚಯ ಆಗ್ತದೆ. ಚಿಂತಕರ ಪರಿಚಯ ಆದರೆ ಸಾಹಿತ್ಯಗಳ ಪರಿಚಯ ಆಗ್ತಾರೆ, ಕವಿಗಳ ಪರಿಚಯ ಆಗ್ತಾರೆ. ಸಾಹಿತ್ಯ ಕವಿ ಪರಿಚಯ ಆದರೆ ಭಾಷೆ ಪರಿಚಯ ಆಗುತ್ತೆ, ಭಾಷೆ ಪರಿಚಯ ಆದರೆ ಸಂಸ್ಕೃತಿ ಪರಿಚಯ ಆಗ್ತದೆ. ಹೀಗಾಗಿ ಚಿಂತನೆ ಬಹಳ ಮುಖ್ಯ. ನಾವೆಲ್ಲ ಭಾಳಷ್ಟು ಜನ ಹೆಂಗಿದ್ದೇವೆ ಅಂತಂದರೆ ವಿ ಥಿಂಕ್ ಇನ್ ಇಂಗ್ಲೀಷ್ ಆ್ಯಂಡ್ ಸ್ಪೀಕ್ ಇನ್ ಕನ್ನಡ ಅಂತ. ಸುಳ್ಳಲ್ಲ, ನಾವು ಕೂಡ ಒಮ್ಮೆ ಹಂಗೆ ಮಾಡ್ತಿರ್ತೀವಿ. ನಾನೇನು ನನ್ನನ್ನು ಇಟ್ಕೊಂಡು ನಾನು ಹೇಳೋದಿಲ್ಲ. ಹೀಗಾಗಿ 21ನೇ ಶತಮಾನ ಜ್ಞಾನದ ಶತಮಾನ, ಜ್ಞಾನ ಕನ್ನಡ ನಾಡಿನಲ್ಲಿ ಅಭೂತಪೂರ್ವವಾಗಿ ಆ ಜ್ಞಾನ ದೇವತೆಯ ನೆಲೆಸಿದ್ದಾಳೆ. ಆ ಜ್ಞಾನ ದೇವತೆಯ ಒಂದು ಇಡೀ ವಿಶ್ವಕ್ಕೆ ತಲುಪುವಂಥ ಕನ್ನಡದ ಜ್ಞಾನ ದೇವತೆಯನ್ನು ಆರಾಧನೆ ಮಾಡೋ ಮುಖಾಂತರ ಕನ್ನಡಕ್ಕೆ 21ನೇ ಶತಮಾನದಲ್ಲಿ ಅತ್ಯಂತ ಮೇರು ಸ್ಥಾನವನ್ನು ಕೊಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ. ನಾನು ಒಬ್ಬ ಸರ್ಕಾರದ ಮುಖ್ಯಸ್ಥನಾಗಿ ಹೇಳಕ್ಕೆ ಇಚ್ಛಪಡ್ತೀನಿ, ಕನ್ನಡವನ್ನು ಗಟ್ಟಿಗೊಳಿಸೋದಕ್ಕೆ, ಕನ್ನಡವನ್ನು ಇತರರಿಗೆ ಪರಿಚಯ ಮಾಡಿಸೋದಕ್ಕೆ ಮತ್ತು ಕನ್ನಡದ ಭವಿಷ್ಯವನ್ನು ನಿರ್ಮಿಸೋದಕ್ಕೆ ಏನೆಲ್ಲ ಸಲಹೆ ಸೂಚನೆಗಳು ಬರ್ತದೆ ಅವುಗಳನ್ನು ಅನುಷ್ಠಾನ ಮಾಡಲು ನಮ್ಮ ಸರ್ಕಾರ ಸಿದ್ಧವಿದೆ ಅನ್ನೋ ಮಾತನಾಡಲು. ನಾನು ಇವತ್ತು ಬಜೆಟ್ ಡಿಸ್ಕಷನಲ್ಲಿ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇನೆ, ಸಾಮಾನ್ಯವಾಗಿ ಅವನ್ನೆಲ್ಲ ಹೊರಗಡೆ ಹೇಳಬಾರ್ದು. ಆದರೆ ಕನ್ನಡದಿರೋದ್ರಿಂದ ಮುಚ್ಚಿಟ್ಟುಕೊಳ್ಳೋದಾಗ ಏನೂ ಇಲ್ಲ. ಅಲ್ಲಿ ನಾನು ಹೇಳಿದ್ದೇನೆ, ಹಲವಾರು ಕಾರ್ಯಕ್ರಮಗಳನ್ನು ಇಲಾಖೆಯವರೆಲ್ಲ ಹೇಳಿದ್ರು, ನೀವಿದ್ದಲ್ಲ ನಾನು ಹೇಳಿದ್ದೀನಿ, ಮಕ್ಕಳ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಕೊಡಬೇಕು, ಮಕ್ಕಳ ಸಾಹಿತ್ಯ ಸಮ್ಮೇಳನ ಪ್ರತಿಯೊಂದು ಜಿಲ್ಲೆಯಲ್ಲಿ ಹಾಕಬೇಕು ಮತ್ತು ಮಕ್ಕಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ಹಾಕಬೇಕು. ಗಡಿ ಭಾಗದಲ್ಲಿ ಎಲ್ಲ ಕಡೆ ಸಾಹಿತ್ಯ ಸಮ್ಮೇಳನಗಳ, ಕನ್ನಡದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನಗಳ ಎಲ್ಲ ಗಡಿ ಭಾಗಗಳಲ್ಲಿ ಆಗಬೇಕು ಅನ್ನುವಂಥ ತೀರ್ಮಾನವನ್ನು. 2ನೇದಾಗಿ ಮಕ್ಕಳ, ನಮ್ಮ ಕನ್ನಡ ಸಾಹಿತ್ಯ ಬರೆದಂಥ ಕನ್ನಡ ಮಕ್ಕಳಿಗೆ ಶ್ರೇಷ್ಠ ಪ್ರಶಸ್ತಿ ಅವೆಲ್ಲವನ್ನು ಕೂಡ ಕೊಡುವ ಜೊತೆಗೆ
ಬೇರೆ ಭಾಷೆಯ ಮಕ್ಕಳು ಕನ್ನಡದಲ್ಲಿ ಸಾಹಿತ್ಯ ರಚನೆ ಮಾಡಿದರೆ ಅದಕ್ಕೂ ಕೂಡ ಪ್ರಶಸ್ತಿ ಕೊಡಬೇಕು. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ನಂದೇ ಆದಂಥ ಕಲ್ಪನೆಯನ್ನು ಇಟ್ಕೊಂಡಿದ್ದೇನೆ. ಅದು ಒಲೆನಾಡು ಇರಲಿ, ಗಡಿನಾಡು ಇರಲಿ, ಎಲ್ಲಿ ಕರ್ನಾಟಕ ಅನ್ನುವಂಥ ಹೆಸರು ಪ್ರಾರಂಭ ಆಗ್ತದೆ ಅಲ್ಲಿ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಇದುವರೆಗೂ ಯಾವ ಮೂಲಭೂತ ಸೌಕರ್ಯವನ್ನು ನಾವು ಕೊಡೋಕ್ಕೆ ಸಾಧ್ಯ ಇಲ್ಲ, ಅವನ್ನೆಲ್ಲವನ್ನು ಕೂಡ ಕೊಡುವಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ನಾನು ರೂಪಿಸಲಿದ್ದೇನೆ. ಖಂಡಿತವಾಗೂ ತಾವು ನಾನು ಬಜೆಟ್ ಮಂಡನೆ ಮಾಡಿದಾಗ, ಇದರ ಬಗ್ಗೆ ನಾನು ಪ್ರಕಟಣೆ ಮಾಡಿದಾಗ ನಾವೆಲ್ಲರೂ ಕೂಡ ಸಂತೋಷ ಪಡ್ತೀರಂತ ನನಗೆ ವಿಶ್ವಾಸ ಇದೆ. ಇನ್ನು ಇನ್ನೊಂದು, ಕನ್ನಡದ ಒಂದು ಬೆಳವಣಿಗೆಗೆ ನಿರಂತರವಾಗಿ ಬೆಳೆಯುವ ಸಲುವಾಗಿ ಕನ್ನಡಕ್ಕೆ ಕೆಲಸ ಮಾಡಿದವರು, ಬೇರೆ ಬೇರೆ ರಂಗದಲ್ಲಿ ಪ್ರಖ್ಯಾತರಾದಂಥವ್ರನ್ನು ನಾವು ಕನ್ನಡಕ್ಕಾಗಿ ಬಳಕೆಯನ್ನು ಮಾಡಿ ಅವರನ್ನು ನಿತ್ಯ ನಿರಂತರವಾಗಿ ಕನ್ನಡದ ಧ್ವನಿಯಾಗಿ, ಕನ್ನಡದ ಮುಖವಾಗಿ, ಕನ್ನಡದ ನೈಜ ಪ್ರತಿನಿಧಿಯಾಗಿ ನಾವು ಉಪಯೋಗವನ್ನು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಾವು ಮಾಡಲು ಸಿದ್ಧರಿದ್ದೇವೆ. ಸಣ್ಣ ಬಾಲಕರ ಸಾಧನೆಯಿಂದ ಹಿಡಿದು ಅತ್ಯಂತ ಹಿರಿಯರ ಒಂದು ಉಪಯೋಗವನ್ನು, ಸುಮಾರು 10 ಜನನ್ನ ಕನ್ನಡದ ಒಂದು ಪ್ರಚಾರಕ್ಕಾಗಿ ಬಳಕೆ ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ರಾಯಭಾರಿ ಇದಲ್ಲದೆ ಕನ್ನಡದ ಸಂಸ್ಥೆಗಳಿದ್ದಾವೆ, ವಿದ್ಯಾವರ್ಧಕ ಸಂಸ್ಥೆ, ಹಲವಾರು ಸಂಸ್ಥೆಗಳಿದ್ದಾವೆ, ಅವುಗಳಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು. ವ್ಯಕ್ತಿಗಳಿಗಿಂತ ಆ ಸಂಸ್ಥೆಗಳು ಚಿರಕಾಲವಾಗಿ ಬದುಕ್ತವೆ. ಹೀಗಾಗಿ ಇವತ್ತು ನಮ್ಮ ಪಾಟೀಲ್ ಪುಟ್ಟಪ್ಪನವರು ವಿದ್ಯಾವರ್ಧಕ ಸಂಘವನ್ನು ಕಟ್ಟಿದರು, ಹಲವಾರು ವರ್ಷ ಅಧ್ಯಕ್ಷರಾಗಿ ವಿದ್ಯಾವರ್ಧಕ ಸಂಘವೇ ಗೋಕಾಕ್ ಚಳವಳಿಯ ಕೇಂದ್ರ ಬಿಂದುವಾಗಿ ಪರಿವರ್ತನೆ ಆಯಿತು, ಧ್ವನಿಯಾಯಿತು. ಅಂಥ ಸಂಸ್ಥೆಗಳು ಇದ್ದಿದ್ದರಿಂದ ಅದು ಮಾಡೋಕ್ಕೆ ಸಾಧ್ಯ ಆಯಿತು. ಅಂಥ ಸಂಸ್ಥೆಗಳಿಗೆ ದೊಡ್ಡ ಪ್ರಮಾಣದ ಸಹಾಯ ಅವಶ್ಯಕತೆ ಇದೆ. ಬರೀ ಕೇವಲ ಧಾರವಾಡ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ದಾವೆ, ಅವೆಲ್ಲದಕ್ಕೂ ಕೂಡ ಬೆಂಬಲವನ್ನು ಕೊಡಬೇಕನ್ನುವಂಥ ತೀರ್ಮಾನಗಳನ್ನು ನಾನು ಮಾಡಿದ್ದೇನೆ. ಎಷ್ಟು ಮಾಡಿದರೂ ಕೂಡ ಕಡಿಮೆ ಇದೆ, ಒಂದೇ ವರ್ಷದಲ್ಲಿ ಎಲ್ಲವನ್ನೂ ಮಾಡ್ತೀವಿ ಅನ್ನುವಂಥ ಹೆಗ್ಗಳಿಕೆ ನಾನು ಪಡ್ಕೊಳ್ಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಆದರೆ ಕನ್ನಡವನ್ನು ಉಳಿಸುವ, ಕನ್ನಡವನ್ನು ಬೆಳೆಸುವ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಖಂಡಿತವಾಗೂ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ವಿದ್ಯಾವರ್ಧಕ ಸಂಸ್ಥೆಗೆ ಮತ್ತು ಪುರುಷೋತ್ತಮ ಅವರಿಗೆ ನನ್ನ ವಿಶೇಷವಾದ ಮತ್ತೊಮ್ಮೆ ಅಭಿನಂದನೆಗಳು. ಈ ಪ್ರಶಸ್ತಿ ಕೊಟ್ಟಂಥ ಸೋಮಶೇಖರ್ ಮತ್ತು ಅವರ ಎಲ್ಲ ತಂಡದವರು, ಕನ್ನಡ ಸಂಸ್ಕೃತಿ ಇಲಾಖೆಗೆ ನನ್ನ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.